ಪುರಿ ತರ್ಲೆ ಸಾಧು ಪುರ್ಕಿಟ ಪುರಿ ತರ್ಲೆ ಸಾಧು ಪರವಾಗಿಲ್ಲ ಬಿಡಿ ಮೇಡಮ್, ಥ್ಯಾಂಕ್ಸ್ ಅನ್ನೋದು ನಮ್ಮ ಬಾಸ್ಗೆ ಸುರಿ ಮಳೆ ಇದ್ದಂಗೆ. ಯಾಕೆ ಹೇಳಿ ಮೇಡಮ್, ನಮ್ಮ ಗುರು ಇದಾನಲ್ಲ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ಏನ್ ಕೈ? ಸಹಾಯ ಅಸ್ತ. ನೀವೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಹೆಸರು ಕಾಂಚನ, ನಿಮ್ಮ ಹೆಸರು? ಹಾಂ, ನನ್ನ ಹೆಸರು ಸಾಧು ಅಂತ. ಸಾ ಅಂದ್ರೆ ಸಾಗರ, ದು ಅಂದ್ರೆ ದುನಿಯಾ. ಈ ಸಾಗರದಂತ ದುನಿಯಾದಲ್ಲಿ ಸಾಧು ಆಗಿ ಬದುಕಬೇಕು ಅನ್ನೋದೇ ನನ್ನ ಆಸೆ. ವಾವ್, ಚೆನ್ನಾಗಿದೆ. ಹಾಗಾದ್ರೆ ನೀವೇನು ಕವಿಗಳ? ಕವಿಗಳು ಪ್ರೇಮಿಗಳು, ನಿಮ್ಮಷ್ಟಕ್ಕೆ ನೀವು ಮಾತಾಡ್ಕೊಳ್ಳಿ, ನಮ್ಮಷ್ಟಕ್ಕೆ ನಾವು ಹೋಗ್ತೀವಿ. ಬರೋ. ನೀವೇನು ಮಾಡ್ಕೊಂಡಿರೋದು? ಎಜುಕೇಷನ್ ಕಂಪ್ಲೀಟ್ ಆಯಿತು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾವುದಾದ್ರೂ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿದ್ರೆ ಹೀರೋಯಿನಾಗಿ ಆ್ಯಕ್ಟ್ ಮಾಡಬೇಕು ಅಂತಿದ್ದೀನಿ. ಓ, ಹೊಡೆದ್ರಲ್ಲ ಮೇಡಮ್ ಚಾನ್ಸು. ನಮ್ಮ ಬಾಸ್ಗೆ ಇಡೀ ಕನ್ನಡ ಚಿತ್ರರಂಗನೇ ಪರಿಚಯ. ಹೌದಾ? ಹೌದೌದು. ಹಾಗಾದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ. ತಗೊಳ್ಳಿ ತಗೊಳ್ಳಿ. 9964910965. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ. ಹಲೋ, ಹಾಯ್ ಹೇಳೆ. ಹಾ ಸಾಧು, ಈ ಹುಡುಗಿರೇ ಹೀಗೆ ಬಣ್ಣದ ಚಿಟ್ಟೆಗಳ ಥರ ಕಲರ್ ಕಲರ್ ಆಗಿ ಕಾಣಿಸ್ಕೊಂಡು ಕೈಗೆ ಸಿಗದೆ ಹಾರ್ ಹೋಗ್ತಾರ. ಡಬ್ಬ ನನ್ನ ಮಕ್ಕಳರ, ಸಿನಿಮಾ ಗಂಧನೇ ಗೊತ್ತಿಲ್ಲ ನನಗೆ. ಟ್ಯಾಕಿಸ್ನಲ್ಲಿ ಕಾಟೋಟ್ರ ಮುಂದೆ ಬ್ಲ್ಯಾಕ್ ಟಿಕೆಟ್ ಮಾರ್ಕೊಂಡು ಜೀವನ ನಡೆಸೋದು ನಾನು. ಹೋಗಿ ಹೋಗಿ ಆ ಹುಡುಗಿಗೆ ಇಡೀ ಚಿತ್ರರಂಗನೇ ಗೊತ್ತು ಅಂತ ಬಿಲ್ಡಪ್ ಕೊಟ್ಟಿದ್ದೀರಲ್ಲ ನಿಮ್ಮ, ಎಷ್ಟಿದಿರೋನು ಇವುಗಳೆಲ್ಲ. ಲೋ ಸಾಧು, ಯಾವ ಕಾಲದಲ್ಲಿ ಇದೆಯೋ ನೀನು. ಈಗಿನ ಕಾಲದ ಹುಡುಗಿರು ಬಿಲ್ಡಪ್ಗೆ ಬೀಳೋದು. ಈಗಿನ ಕಾಲ ಹೆಂಗಿದೆ ಅಂದರೆ ರೀಬಾಕ್ ಶೂಸು, ನೈಕಿ ಟೀ ಶರ್ಟು, ನಮ್ಮ ಹತ್ರ ಇಲ್ಲದೆ ಇದ್ರು ಬೇರೆಯವ್ರ ಹತ್ರ ಬೇಡ್ಕೊಂಡು ರಿಪೇರಿಗೆ ಅಂತ ಬಿಟ್ಟಿರೋ ಬೈಕ್ನ ಮೆಕ್ಯಾನಿಕ್ ಜೊತೆ ಅಡ್ಜಸ್ಟ್ ಮಾಡಿಕೊಂಡು 50 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಹುಡುಗಿರ ಮುಂದೆ 4 ರೌಂಡ್ ಓಡಾಡ್ಬಿಟ್ಟು ಕ್ಯಾಚ್ ಹಾಕೊಳ್ಳೋ ಕಾಲ ಇದು. ಅಂಥದ್ರಲ್ಲಿ ನಿನ್ನ ಬಗ್ಗೆ ಏನೋ 4 ಮಾತಾಡಿ ಎತ್ತದ್ವಪ್ಪ. ಇಷ್ಟ್ರ ಮೇಲೆ ನಿನ್ನ ಇಷ್ಟ. ಹಂಗಲ್ಲ ಕಂಡ್ರು, ಅದನ್ನೇ ಅವಳು ನಿಜ ಅಂತ ತಿಳ್ಕೊಂಡು ನನ್ನನ್ನು ಇಷ್ಟಪಟ್ರೆ ಅದೆಷ್ಟು ದಿನ ಬರುತ್ತೋ. ಅದೇ ಅವಳು ನಿಜವಾಗ್ಲೂ ನಾನೇನು ಅಂತ ತಿಳ್ಕೊಂಡು ಸಾಯೋ ತನಕ ನನ್ನ ಜೊತೆಲಿದ್ರೆ ಅದ್ರಲ್ಲಿ ಏನೋ ಒಂಥರ ತಿಳ್ಕೊಳ್ಳೋ. ಹಲೋ ಕಾಂಚನ, ತಗೊಳಪ್ಪ ನೆನೆದವರ ಮನದಲ್ಲಿ ಎಂದಂಗೆ ಅವರೇ ಕಾಲ್ ಮಾಡಿದ್ದಾರೆ. ಇವರಿಬ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಆಕ್ಸಿಡೆಂಟ್ ಖಂಡಿತ. ಹಾಗಾದ್ರೆ ನಾಳೆ ಸಿಗೋಣವಾ? ಓಕೆ, ಟೇಕ್ ಕೇರ್, ಬಾ ಬಾಯ್. ಸಾಧು ಸಾವಧಾನ ಹೋಗು, ಈ ಕಾಲದಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸು ತುಂಬ ಇರುತ್ತೆ. ಓಹೋ, ಕರೆಕ್ಟಾಗಿ ಹೇಳ್ದೆ ಮಗ, ನಿನಗೂ ಕಿಡ್ನಿ ಅಂತ ಪ್ರೂವ್ ಮಾಡ್ಬಿಟ್ಟೆ.